ಎಲ್ರಿಗೂ ನಮಸ್ಕಾರ ಇವತ್ತು ಏನಾಗಿದೆ ಅಂತ ಅಂದ್ರೆ ಅದನ್ನು ನಾನು ಹೇಳೋದಿಲ್ಲ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಅದನ್ನು ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡಿ ನನಗಂತೂ ಅದನ್ನು ನೋಡ್ಬಿಟ್ಟು ಒಂಥರ ಅಜೀಬ್ ಫೀಲ್ ಆಗೋಗ್ಬಿಡ್ತು ಈ ಪೊಲೀಸರ ಮೇಲೆ ಫುಲ್ ಅಜೀಬ್ ಫೀಲ್ ಆಗೋಗ್ಬಿಡ್ತು ನೋಡಿ ವಿಡಿಯೋ ನೋಡಿದ್ರ ಕಮೆಂಟ್ ಬಾಕ್ಸ್ ಫುಲ್ ಇವತ್ತು ನಿಮ್ದೇನೆ ಏನೇನು ಬೇಕೋ ಎಲ್ಲ ಕಮೆಂಟ್ ಮಾಡಿ ಅಲ್ಲ ಗುರು ಮಾಸ್ಕ್ ಹಾಕಿಲ್ಲ ಅಂತ ಯಾವನಾದರೂ ಅರೆಸ್ಟ್ ಮಾಡ್ತಾರ ಅಲ್ಲಿ ಆ ಪೊಲಿಟಿಷಿಯನ್ ನನ್ನ ಮಕ್ಕಳು ಭಾಷಣ ಬಿಕ್ಕೊಂಡು ರೋಡ್ ರೋಡ್ ಅಲ್ಲಿ ತಿರುಗ್ತಾ ಇರ್ತಾರೆ ಪ್ರಚಾರ ಮಾಡ್ಕೊಂಡು ಮಾಸ್ಕ್ ಹಾಕಿರಲ್ಲ ಬದನೇಕೋ ಹಾಕಿರೋದಿಲ್ಲ ಅಂಥವ್ರಿಗೆ ಏನೂ ಕೇಳೋದಿಲ್ಲ ಈ ಥರ ಪಾಪ ಪೆಟ್ರೋಲ್ ಬಂಕಲ್ಲಿ ಅದೂ ಡೈಲಿ ವೇಜ್ ವರ್ಕ್ ಮಾಡೋರ ಹತ್ರ ಹೋಗ್ಬಿಟ್ಟು ಮಾಸ್ಕ್ ಹಾಕಿಲ್ಲ ಅಂತ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡೋಗೋದು ಅವ್ರನ್ನ ಈಚೆ ಬಿಡೋದಕ್ಕೆ ಇವಾಗ ಅವ್ರ ಹತ್ರನೂ ದುಡ್ಡು ಕೇಳೋದು ಬರೀ ಇದೇ ಆಗೋಯ್ತು ಆ ವಿಜಯ್ ಮಲ್ಯ ಹೋಗ್ಬಿಟ್ಟು ಕೋಟಿಗಟ್ಟಲೆ ಲೂಟಿ ಮಾಡಿಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕೂತವನೆ ನನ್ನ ಮಗ ಎಲ್ಲಿದ್ದಾನೆ ಏನು ಮಾಡ್ತಾನೆ ಅಂತ ಕೇಳೋರ್ ಗತಿ ಇಲ್ಲ ಇಲ್ಲಿ ಪಾಪ ಅಮಾಯಕರ ಮೇಲೆ ಈ ಥರ ದರ್ಪ ತೋರಿಸೋದು ಮೊನ್ನೆ ನಮ್ಮ ಸಿ ಎಮ್ಮು ಈ ಸುದೀಪ್ ಅವ್ರದ್ದು ಯಾವುದೋ ಒಂದು ಫಂಕ್ಷನ್ ಇತ್ತು 25 ಇಯರ್ಸ್ ಆ್ಯನಿವರ್ಸರಿದು ಯಾವುದೋ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಹೋಗಿದ್ರು ಸಾವಿರಾರು ಜನ ಕೂತವ್ರು ಅಲ್ಲಿ ಮಾಸ್ಕೇ ಹಾಕ್ಕೊಂಡಿಲ್ಲ ಸಿ ಎಮ್ಮು ಅಲ್ಲಿ ಯಾರು ಕೇಳ್ತಾರೆ ಸಿ ಎಮ್ನ ಯಾಕಂದರೆ ಅವ್ರು ಪವರಲ್ಲ ಅವ್ರೆ ಇವರು ಕಾಮನ್ ಮ್ಯಾನ್ಗಳು ಪೂರ್ ಪೀಪಲ್ಸು ಏನೂ ಗೊತ್ತಿರೋದಿಲ್ಲ ಸೊ ಅದಕ್ಕೆ ಇವ್ರ ಮೇಲೆ ದಬ್ಬಾಳಿಕೆ ಈ ಮಾಸ್ಕ್ ಹಾಕಿಲ್ಲ ಅಂದರೆ ಫೈನ್ ಕಲೆಕ್ಟ್ ಮಾಡೋದು ಹಾಕಿಲ್ಲ ಅಂದರೆ ಕರ್ಕೊಂಡೋಗೋದು ಈ ಥರ ಇದೆಲ್ಲ ಒಂಥರ ದರೋಡೆ ಆಗೋಗ್ಬಿಟ್ಟಿದೆ ಅಷ್ಟಿದ್ದವರು ಗೌರ್ಮೆಂಟವ್ರು ಕೊಡಲಿ ಫಸ್ಟು ಅದೇನೋ ವ್ಯಾಕ್ಸಿನೇಷನ್ ಬಂದಿದೆಯಲ್ಲ 3-4 ತಿಂಗಳಾಯ್ತಾಗಲೇ ಬಂದು ಇಂಥವ್ರಿಗೆ ಕೊಡಲಿ ಯಾರು ಪಬ್ಲಿಕ್ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇರ್ತಾರೋ ಈ ಥರ ಪೆಟ್ರೋಲ್ ಬಂಕಲ್ಲಿ ಇರೋರಿಗೆಲ್ಲ ಕೊಡಲಿ ಫಸ್ಟು VVIP ಗಳಿಗೆಲ್ಲ ಆಮೇಲೆ ಕೊಟ್ಟರು ನಡೆಯುತ್ತೆ ಅವ್ರು ಯಾವಾಗಲೂ ಸೆಕ್ಯೂರ್ ಆಗೇ ಇರ್ತಾರೆ ಇಂಥವ್ರಿಗೆ ಕೊಡಲಿ ಫಸ್ಟು ಪಬ್ಲಿಕ್ ಜೊತೆ ಯಾಕಂದರೆ ಇವ್ರು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಇಂಥವ್ರದ್ದೆಲ್ಲ ಒಂಥರ ಎಮ್ಎ ಶರ್ಮಾ ಇದ್ದಂಗೆ ಏನು ಹೇಳಿದ್ರು ಅಂಟಲ್ಲ KGF ಡೈಲಾಗ್ ನೆನಪಿಗೆ ಬರುತ್ತೆ ಎದೆಲ್ಲ ಕಲ್ಲಿ ಕಂಬಿಟ್ಟಿರ್ತಾರೆ ನಾವೇನು ಹೇಳಿದ್ರೆ ಅವ್ರಿಗೆ ಅಂಟದಿಲ್ಲ ಸುಮ್ಮನೆ ನಾವು ಬಡ್ಕೊಂಡು ಸಾಯ್ಬೇಕಷ್ಟೇ ಇಲ್ಲಿ ಇವಾಗ ಹೆಂಗಿದೆ ಅಂತಂದರೆ ಬಡವರು ಆರ್ಗ್ಯೂ ಮಾಡೋಂಗಿಲ್ಲ ಶ್ರೀಮಂತ ಹತ್ರ ಸೌಂಡಲ್ಲಿರೋ ದುಡ್ಡಲ್ಲಿ ಸೌಂಡಲ್ಲಿರೋರ ಹತ್ರ ಆರ್ಗ್ಯೂ ಮಾಡೋಂಗಿಲ್ಲ ಪೊಲೀಸವ್ರನ್ನ ಕರೆಸ್ಬಿಡ್ತಾರೆ ಅವರು ಗೊತ್ತಲ್ಲ ನಿಮಗೆ ಬಿಡಿ ನಾನೇನು ಸ್ಪೆಷಲಾಗಿ ಏನು ಹೇಳಲ್ಲ ಸೊ ಹಿಂಗಾಗುತ್ತೆ ಅದು ಯಾವಾಗ ಯಾವಾಗ ಬುದ್ಧಿ ಕಲಿತಾರೋ ಅದು ಯಾವಾಗ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಆಗುತ್ತೋ ನಮ್ಮ ಜನ್ರೇಷನ್ಗಂತೂ ಆಗಂಗೆ ಕಾಣಲ್ಲ ಬಿಡಿ ಡೆವಲಪಿಂಗ್ ಕಂಟ್ರಿಲೇ ಇರುತ್ತೆ ನಮ್ಮ ಜನ್ರೇಷನಲ್ಲಿ ಫುಲ್ಲು ನಾನು ಹೇಳಿದ ನಿಮ್ಗೇನಾದ್ರು ಕರೆಕ್ಟ್ ಅನ್ಸಿದ್ರೆ ಲೈಕ್ ಮಾಡ್ಬೋದು ಕರೆಕ್ಟ್ ಅಲ್ಲ ಅನ್ಸಿದ್ರೆ ಡಿಸ್ಲೈಕ್ ಮಾಡ್ಬೋದು ಏನು ಬಲವಂತ ಇಲ್ಲ ಡಿಸ್ಲೈಕೇ ಮಾಡಿ ಪರವಾಗಿಲ್ಲ ಇನ್ನೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಿಯರ್ಸ್